ಮೂರನೇ ಹಂತದ ಅನ್ಲಾಕ್ ಗೆ ಕ್ಷಣಗಳನ್ನೇ ಮೂರನೇ ಹಂತದ ಅನ್ಲಾಕ್ ಮಾಡಲು ಸರ್ಕಾರ ಸಿದ್ಧತೆ ಮಾಡ್ಕೊಳ್ತಾ ಇದ್ದು ಸೋಮವಾರದಿಂದಲೇ ರಾಜ್ಯದಲ್ಲಿ ಅನ್ಲಾಕ್ ತ್ರೀ ಪಾಯಿಂಟ್ ವೋ ಜಾರಿ ಆಗುವಂತಹ ಸಾಧ್ಯತೆ ಬಹುತೇಕವಾಗಿದೆ ಸರ್ಕಾರದ ಸರ್ಕಾರ ಕೂಡ ಸಿದ್ಧ ಮಾಡ್ತಾ ಇದೆ ಅನ್ಲಾಕ್ ಸ್ಟೇಜ್ ತ್ರೀ ಇದರ ಬ್ಲೂ ಪ್ರಿಂಟ್ ಅನ್ನ ಯಾವುದಕ್ಕೆಲ್ಲ ಹಾಗಾದ್ರೆ ರಿಲೀಫ್ ರಿಲೀಫ್ ಸಿಗತ್ತೆ ಪಬ್ಲಿಕ್ ಟಿವಿಯಲ್ಲಿ ಅನ್ಲಾಕ್ ಸ್ಟೇಜ್ ತ್ರೀಯ ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ ಅನ್ಲಾಕ್ ತ್ರೀ ಪಾಯಿಂಟ್ ವೋಗೆ ಕೌಂಟ್ ಡೌನ್ ಶುರುವಾಗಿದೆ ಮಾಲ್ ಥಿಯೇಟರ್ಗಳಿಗೆ ಅನ್ಲಾಕ್ನ ಲಕ್ ಸಿಗತ್ತಾ ಈ ಸಲ ಶಾಪಿಂಗ್ ಪ್ರಿಯರು ಸಿನಿ ಪ್ರಿಯರಿಗೆ ಗುಡ್ ನ್ಯೂಸ್ ನಾಳೆ ಸಿಎಂ ಯಡಿಯೂರಪ್ಪ ನೇತೃತ್ವದಲ್ಲಿ ಮಹತ್ವದ ಸಭೆ ಕೂಡ ಆಗುತ್ತೆ ಕೋವಿಡ್ ಸಂಬಂಧಿತ ಸಚಿವರು ಮತ್ತು ತಜ್ಞರೊಂದಿಗೆ ಸಿಎಂ ಸಭೆ ಮಾಡ್ತಾರೆ ನಾಳೆನೆ ಫೈನಲ್ ಆಗುತ್ತೆ ಅನ್ಲಾಕ್ ಸ್ಟೇಜ್ ತ್ರೀ ನಿರ್ಧಾರ ತಜ್ಞರ ಅಭಿಪ್ರಾಯವನ್ನು ಪಡೆದು ಅನ್ಲಾಕ್ ತ್ರೀ ಪಾಯಿಂಟ್ ಫೋರ್ ಜಾರಿಗೆ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ ಮಾಲ್ ಮತ್ತು ಥಿಯೇಟರ್ಗಳಿಗೆ ಹಾಗಾದರೆ ಅನ್ಲಾಕ್ನ ಲಕ್ ಸಿಗತ್ತಾ ಶಾಪಿಂಗ್ ಪ್ರಿಯರು ಸಿನಿ ಪ್ರಿಯರಿಗೆ ಗುಡ್ ನ್ಯೂಸ್ ನಾಳೆ ಸಿಎಂ ಯಡಿಯೂರಪ್ಪ ನೇತೃತ್ವದಲ್ಲಿ ಮಹತ್ವದ ಸಭೆ ಇದೆ ಕೋವಿಡ್ ಸಂಬಂಧಿತ ಸಚಿವರು ಮತ್ತು ತಜ್ಞರೊಂದಿಗೆ ಸಿಎಂ ಸಭೆ ಮಾಡ್ತಾರೆ ನಾಳೆನೇ ಫೈನಲ್ ಆಗುತ್ತೆ ಅನ್ಲಾಕ್ ಸ್ಟೇಜ್ ತ್ರೀನ ನಿರ್ಧಾರ ಹಾಗಾದ್ರೆ ಸರ್ಕಾರದ ಪ್ಲಾನ್ ಏನೆಲ್ಲ ಇರ್ಬೋದು ನೋಡ್ತಾ ಹೋಗೋಣ ಅಂಗಡಿಗಳ ತೆರೆಯುವಂತಹ ಸಮಯ ವಿಸ್ತರಣೆ ಮಾಡೋ ಸಾಧ್ಯತೆ ಇದೆ ಈ ಒಂದು ಮೂರನೇ ಹಂತದ ಅನ್ಲಾಕ್ನಲ್ಲಿ ಅಂಗಡಿಗಳನ್ನ ತೆರೆಯುವಂತಹ ಸಮಯ ಐದು ಗಂಟೆ ತನಕ ಏನು ಕೊಟ್ಟಿದ್ದಾರೆ ಅದನ್ನ ಬೆಳಗ್ಗೆಯಿಂದ ಸಂಜೆ ಏಳು ಗಂಟೆಯವರೆಗೂ ಕೂಡ ವಿಸ್ತರಣೆ ಮಾಡುವ ಸಾಧ್ಯತೆ ಇದೆ ಎಲ್ಲಾ ರೀತಿಯ ಅಂಗಡಿಗಳಿಗೆ ಈಗ ಐದು ಗಂಟೆ ತನಕ ಅವಕಾಶ ಕೊಟ್ಟಿದ್ದಾರೆ ಅದನ್ನ ಸಂಜೆ ಏಳು ಗಂಟೆಯವರೆಗೂ ಕೂಡ ವಿಸ್ತರಿಸುವಂತಹ ಸಾಧ್ಯತೆಗಳು ಬಹುತೇಕವಾಗಿದ್ದು ಸಂಜೆ ವೇಳೆಗೆ ಬೀದಿ ಬದಿ ಚಾಟ್ಸ್ ಅಂಗಡಿಗಳಿಗೆ ಅವಕಾಶ ಕೊಡುವ ಸಂಭವ ಇದೆ ಇಲ್ಲಿ ಇಲ್ಲಿ ತನಕ ಅದಕ್ಕೆ ಅವಕಾಶವನ್ನ ಕೊಟ್ಟಿರಲಿಲ್ಲ ಬಟ್ ಅಲ್ಲೂ ಇಲ್ಲಿ ಮಾಡ್ತಾ ಇದ್ದಾರೆ ಇಲ್ಲ ಅಂತಲ್ಲ ಮಾಡ್ತಲ್ಲ ಇದ್ದಾರೆ ಇದನ್ನ ಬಟ್ ಅದನ್ನ ಅಧಿಕೃತವಾಗಿ ಸರ್ಕಾರ ಕೂಡ ಸಂಜೆ ವೇಳೆಗೆ ಬೀದಿ ಬದಿ ಚಾಟ್ಸ್ ಅಂಗಡಿಗಳಿಗೆ ಅವಕಾಶ ಕೊಡುವಂತಹ ಸಂದರ್ಭ ಅಥವಾ ಸಂಭವ ಕೂಡ ಇದೆ ಸಂಜೆವರೆಗೂ ಕೂಡ ಮದ್ಯ ಪಾರ್ಸೆಲ್ಗೆ ಅವಕಾಶ ಕೊಡೋ ಸಾಧ್ಯತೆ ಇದೆ ಅಂದ್ರೆ ಅಂಗಡಿಗಳ ಒಂದು ಈ ಒಂದು ಓಪನ್ಗೆ ಅಂಗಡಿಗಳ ತೆರೆಯುವ ಸಮಯವನ್ನು ಯಾವ ರೀತಿಯಾಗಿ ವಿಸ್ತರಣೆ ಮಾಡಬಹುದು ಅದೇ ಅದೇವರೆಗೂ ಅದೇ ರೀತಿಯಾಗಿ ಮದ್ಯ ಪಾರ್ಸೆಲ್ಗೂ ಕೂಡ ಸಂಜೆವರೆಗೂ ಅವಕಾಶ ಕೊಡೋ ಸಾಧ್ಯತೆ ಇದೆ ಏಳು ಗಂಟೆ ತನಕನೂ ಎಂಟು ಗಂಟೆ ತನಕನೂ ಈ ರೀತಿಯಾಗಿ ಈಗ ಐದು ಗಂಟೆ ತನಕ ಅವಕಾಶ ಕೊಟ್ಟಿದ್ದಾರೆ ಶೇಕಡ ಐವತ್ತರಷ್ಟು ಗ್ರಾಹಕರೊಂದಿಗೆ ಮಾಲ್ ತೆರೆಯೋಕೆ ಅನುಮತಿ ಕೊಡೋ ಸಾಧ್ಯತೆ ಇದೆ ಶೇಕಡ ಐವತ್ತರಷ್ಟು ಗ್ರಾಹಕರೊಂದಿಗೆ ಮಾಲ್ ತೆರೆಯಲು ಅನುಮತಿ ಕೊಡುವಂತಹ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ ಆ ನಂತರ ಥಿಯೇಟರ್ಗಳ ವಿಚಾರಕ್ಕೆ ಬಂದ್ರೆ ಅವರಿಗೂ ಕೂಡ ಫಿಫ್ಟಿ ಪರ್ಸೆಂಟ್ ಅನ್ಲಾಕ್ ಮಾಡಿ ಥಿಯೇಟರ್ಗಳಿಗೂ ಅನುಮತಿ ಕೊಡೋ ಸಾಧ್ಯತೆ ಇದೆ ಅಲ್ಲಿಗೆ ಬಹುತೇಕವಾಗಿ ಥಿಯೇಟರ್ ಮತ್ತು ಶಾಪಿಂಗ್ ಮಾಲ್ಗಳು ಮಾಲ್ಗಳು ಇವೆಲ್ಲವೂ ಕೂಡ ಸೋಮವಾರದಿಂದ ಫಿಫ್ಟಿ ಪರ್ಸೆಂಟ್ ಜನರನ್ನ ಒಳಗೆ ಸೇರಿಸಿ ಓಪನ್ ಮಾಡುವಂತಹ ಅವಕಾಶ ಕೊಡುವಂತಹ ಸಾಧ್ಯತೆ ಬಹುತೇಕವಾಗಿದೆ ಎಲ್ಲ ಪ್ರಾರ್ಥನಾ ಮಂದಿರಗಳಿಗೆ ಶರತ್ತುಬದ್ಧ ಅನುಮತಿ ಕೊಡುವಂತಹ ಸಾಧ್ಯತೆ ಕೂಡ ಸದ್ಯ ಕಂಡು ಬರ್ತಾ ಇದೆ ಎಲ್ಲಾ ರೀತಿಯ ಪ್ರಾರ್ಥನಾ ಮಂದಿರಗಳಿಗೆ ಅದು ಮಂದಿರ ಆಗಲಿ ಮಸೀದಿ ಆಗಲಿ ಚರ್ಚ್ ಆಗಲಿ ಎಲ್ಲ ರೀತಿಯವಕ್ಕೂ ಕೂಡ ಷರತ್ತುಬದ್ಧ ಪರ್ಮಿಷನ್ ಕೊಡೋ ಸಾಧ್ಯತೆ ಇದು ನೈಟ್ ಕರ್ಫ್ಯೂ ಅವಧಿಯನ್ನ ಕಡಿತ ಮಾಡುವ ಸಾಧ್ಯತೆ ಕೂಡ ಇದೆ ಒಂದು ವೇಳೆ ಅಂಗಡಿಗಳ ತೆರೆಯೋ ಸಮಯ ವಿಸ್ತರಣೆ ಮಾಡಿ ಅದು ಏಳು ಗಂಟೆನೋ ಎಂಟು ಗಂಟೆನೋ ಮಾಡಿದ್ರೆ ಆಟೋಮೆಟಿಕ್ ಆಗಿ ನೈಟ್ ಕರ್ಫ್ಯೂ ಅವಧಿಯನ್ನ ಅವರು ಮುಂದಕ್ಕೆ ತಗೊಂಡು ಹೋಗ್ಬೇಕಾಗತ್ತೆ ಕಡಿತ ಮಾಡಬೇಕಾಗತ್ತೆ ಒಂಬತ್ತು ಗಂಟೆಯಿಂದನೋ ಹತ್ತು ಗಂಟೆಯಿಂದಲೋ ಮಾಡಲೇಬೇಕಾಗತ್ತೆ ಯಾಕಂದ್ರೆ ಇದೇ ಏಳು ಗಂಟೆ ಇದ್ಮೇಲೆ ಜನ ಮನೆಗೆ ಹೋಗಬೇಕಲ್ವ ಹಾಗಾಗಿ ರಾತ್ರಿ ಒಂಬತ್ತರಿಂದ ಬೆಳಗ್ಗೆ ಐದು ಗಂಟೆವರೆಗೂ ಕೂಡ ನೈಟ್ ಕರ್ಫ್ಯೂವನ್ನು ಮಾಡುವಂತಹ ಸಾಧ್ಯತೆ ಸದ್ಯ ಕಂಡು ಬರ್ತದೆ ನೈಟ್ ಕರ್ಫ್ಯೂ ತೆಗಿತಾರ ಅಂದರೆ ಇಲ್ಲ ಕಡಿತ ಮಾಡೋ ಸಾಧ್ಯತೆಯೇ ಹೆಚ್ಚಾಗಿದೆ ಪಾಸಿಟಿವಿಟಿ ರೇಟ್ ಶೇಕಡ ಐದಕ್ಕಿಂತ ಹೆಚ್ಚಿರೋ ಜಿಲ್ಲೆಗಳಲ್ಲಿ ಈಗಿರುವಂತಹ ರೂಲ್ಸ್ಗಳನ್ನೇ ಮುಂದುವರಿಸೋ ಸಾಧ್ಯತೆ ಕಠಿಣ ರೂಲ್ಸ್ ಅನ್ನ ತರೋ ಸಾಧ್ಯತೆ ಇದೆ ಬಹುಶಃ ಕೊಡಗು ಅದಕ್ಕೆ ಸೇರ್ಕೊಳ್ಳುತ್ತೆ ಅಂತ ಕಾಣುತ್ತೆ ಈ ಸಲ ಪಾಸಿಟಿವಿಟಿ ರೇಟ್ ಶೇಕಡ ಐದಕ್ಕಿಂತ ಹೆಚ್ಚಿರುವಂತಹ ಜಿಲ್ಲೆಗಳಲ್ಲಿ ಉಳಿದಂತ ಕಡೆ ಪರವಾಗಿಲ್ಲ ಕಂಟ್ರೋಲಿಗೆ ಬಂದಿದೆ ಅಂತ ಹೇಳ್ಬೋದು ಏನೋ ಶೇಕಡಾ ಐದಕ್ಕಿಂತ ಕಡಿಮೆ ಇರೋ ಜಿಲ್ಲೆಗಳಲ್ಲಿ ಮೂರನೇ ಹಂತದ ಅನ್ಲಾಕ್ಗೆ ಒಂದು ಪರ್ಮಿಷನ್ ಕೊಡೋ ಸಾಧ್ಯತೆ ಇದೆ ಪಾಸಿಟಿವಿಟಿ ರೇಟ್ ಶೇಕಡ ಐದಕ್ಕಿಂತ ಕಡಿಮೆ ಎಲ್ಲೆಲ್ಲಿದೆ ಆ ಎಲ್ಲ ಕಡೆ ತ್ರೀ ಪಾಯಿಂಟ್ ಟು ಅಥವಾ ಮೂರನೇ ಹಂತದ ಅನ್ಲಾಕ್ ಮಾಡುವಂತಹ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತಾ ಇದೆ ಸೊ ಇದೆಲ್ಲವೂ ಕೂಡ ಈ ಮೂರನೇ ಹಂತದ ಅನ್ಲಾಕ್ ಆದ್ರೆ ಸೋಮವಾರದಿಂದ ಸರ್ಕಾರ ಯಾವಕ್ಕೆಲ್ಲ ಅವಕಾಶವನ್ನ ಮಾಡಿ ಕೊಡಬಹುದು ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ವಿ ಐ ಟಿ ಬಿ ಟಿ ಕೈಗಾರಿಕೆಗಳು ಗಾರ್ಮೆಂಟ್ಸ್ಗಳಿಗೆ ನಿಯಮವನ್ನ ಸಡಿಲಿಕೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಅದು ಐ ಟಿ ಬಿ ಟಿ ಕೈಗಾರಿಕೆಗಳಾಗಿರ್ಬೋದು ಗಾರ್ಮೆಂಟ್ಸ್ಗಳಿಗಾಗಿರ್ಬೋದು ಐ ಟಿ ಈಗ ಗಾರ್ಮೆಂಟ್ಸ್ಗೆಲ್ಲ ಫಿಫ್ಟಿ ಪರ್ಸೆಂಟ್ ಅಂತ ಹೇಳಿದ್ದಾರೆ ಅದನ್ನು ಸೆವೆಂಟಿ ಪರ್ಸೆಂಟೋ ಅಥವಾ ಹಂಡ್ರೆಡ್ ಪರ್ಸೆಂಟೋ ಮಾಡಿ ಸಮಯವನ್ನೇನಾದರೂ ಏನಾದರೂ ಸ್ವಲ್ಪ ಕಡಿಮೆ ಮಾಡ್ತಾರಾ ಅಥವಾ ಏನು ಮಾಡ್ತಾರೆ ಕಾದ್ ನೋಡಬೇಕು ಸೊ ಇವೆಲ್ಲವನ್ನ ಕೂಡ ಮಾಡುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಯಾವಕ್ಕೆಲ್ಲ ರಿಲೀಫ್ ಸಿಗ್ಬೋದು ಅಂತ ನೋಡಿದ್ವಿ ಹಾಗಾದ್ರೆ ಈ ಮೂರನೇ ಹಂತದ ಅನ್ಲಾಕ್ ನಲ್ಲಿ ಯಾವ್ದಕ್ಕೆಲ್ಲ ರಿಲೀಫ್ ಸಿಗಲ್ಲ ಸೋಮವಾರ ಆದ್ರೂ ಕೂಡ ಮೂರನೇ ಹಂತದ ಅನ್ಲಾಕ್ ಆದ್ರೂ ಕೂಡ ಯಾವ್ದೆಲ್ಲ ಬಂದ್ ಆಗೇ ಇರುತ್ತೆ ಅಂತ ಅವನ್ನು ಕೂಡ ನೋಡ್ಕೊಂಡು ಹೋಗೋಣ ಅನ್ಲಾಕ್ ಆಗದಿರೋ ವಲಯಗಳು ಯಾವುದು ಅಂತ ಪಬ್ಲಿಕ್ ಟಿವಿಲಿ ಅನ್ಲಾಕ್ ಸ್ಟೇಜ್ ತ್ರೀ ಆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ ಯಾವ್ದಕ್ಕೆಲ್ಲ ರಿಲೀಫ್ ಕೊಡ್ಬೋದು ಅಂತ ನೋಡಿದ್ವಿ ಕೋಡೆಲ್ಲ ಹೀಗೆ ಮುಂದುವರಿಸ್ತಾರೆ ಯಾವೆಲ್ಲ ವಲಯಗಳು ಅಥವಾ ಯಾವೆಲ್ಲ ಕ್ಷೇತ್ರಗಳು ಅವನು ಕೂಡ ನೋಡ್ತಾ ಹೋಗೋಣ ಯಾವುದಕ್ಕೆಲ್ಲ ನಿರ್ಬಂಧವನ್ನ ಮುಂದುವರಿಸೋ ಸಾಧ್ಯತೆ ಇದೆ ಬಾರ್ ಪಬ್ ಮತ್ತು ನೈಟ್ ಕ್ಲಬ್ಗಳು ಬಾರ್ ಆಗಿರ್ಬೋದು ಅಂದ್ರೆ ಈಗ ಬಾರ್ಗೆಲ್ಲ ಅವಕಾಶ ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ ಆದರೆ ಸರ್ವಿಸಿಂಗ್ ಅಲ್ಲೇ ಕುತ್ಕೊಂಡು ಕುಡಿಯೋದಕ್ಕೆ ಅವಕಾಶ ಕೊಟ್ಟಿಲ್ಲ ಬಹುಶಃ ಈ ಸಲವೂ ಅದನ್ನ ಕಂಟಿನ್ಯೂ ಮಾಡೋ ಸಾಧ್ಯತೆ ಇದೆ ಪಬ್ ಆಗಿರ್ಬೋದು ನೈಟ್ ಕ್ಲಬ್ಗಳಾಗಿರ್ಬೋದು ಇವಕ್ಕೆಲ್ಲ ನಿರ್ಬಂಧವನ್ನ ಮುಂದುವರಿಸೋ ಸಾಧ್ಯತೆ ಇದು ಸ್ವಿಮ್ಮಿಂಗ್ ಪೂಲ್ ವಿಚಾರಕ್ಕೆ ಬಂದ್ರೆ ಈ ಸಲವೂ ಕೂಡ ಅದಕ್ಕೆ ಬಿಡುಗಡೆಯ ಭಾಗ್ಯ ಸಿಕ್ಕಿ ಸಿಕ್ಕುವ ರೀತಿ ಕಾಣಿಸ್ತಾ ಇಲ್ಲ ಮೇಲ್ನೋಟಕ್ಕೆ ಈಜುಕೊಳವನ್ನ ಕೂಡ ಈ ಒಂದು ನಿರ್ಬಂಧವನ್ನ ಮುಂದುವರಿಸುವ ಸಾಧ್ಯತೆ ಎಂದು ಕ್ರೀಡಾ ಸಂಕೀರ್ಣಗಳು ಕ್ರೀಡಾ ಸಂಕೀರ್ಣಗಳು ಕೂಡ ಸದ್ಯಕ್ಕೆ ಇದೇ ರೀತಿಯಾಗಿ ನಿರ್ಬಂಧದಲ್ಲೇ ಮುಂದುವರಿಯುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಇನ್ನು ಸಂತೆ ಮತ್ತು ಜಾತ್ರೆ ಅಹ್ ಕೂಡ ಜಾತ್ರೆ ಆಗಿರ್ಬೋದು ಇವೆಲ್ಲವೂ ಜನರನ್ನ ಸೇರಿಸುವಂತಹ ಒಟ್ಟಿಗೆ ಗುಂಪುಗೂಡಿಸುವಂತಹ ಸಮಯ ಸಂದರ್ಭ ಆಗೋದ್ರಿಂದ ಈ ಸಂತೆ ಮಾಡೋದ್ರಿಂದ ಜನ ಸೇರ್ತಾರೆ ಜಾತ್ರೆ ಆಗೋದ್ರಿಂದ ಊರಿನ ಜನ ಜೊತೆಗೆ ಅವ್ರ ಕುಟುಂಬಸ್ಥರು ಫ್ಯಾಮಿಲಿ ಎಲ್ಲರೂ ಬಂದು ಒಟ್ಟಿಗೆ ಸೇರ್ತಾರೆ ಸೊ ಇಂತಹ ಜನ ಸೇರುವಂತಹ ವಿಚಾರಕ್ಕೆ ಇನ್ನೂ ಕೂಡ ನಿರ್ಬಂಧವನ್ನ ಮುಂದುವರ್ಸೋ ಸಾಧ್ಯತೆ ಅದರಲ್ಲಿ ಸಂತೆ ಮತ್ತೆ ಜಾತ್ರೆಯೂ ಕೂಡ ಸೇರ್ಕೊಳ್ಳುತ್ತೆ ಧಾರ್ಮಿಕ ಕಾರ್ಯಕ್ರಮಗಳು ದೇವಸ್ಥಾನಗಳಿಗೆ ಅವಕಾಶ ಕೊಡ್ಬೋದು ಪ್ರಾರ್ಥನಾ ಮಂದಿರಗಳಿಗೆ ಆದ್ರೆ ಅಲ್ಲಿ ನಡೆಯುವಂತಹ ಧಾರ್ಮಿಕ ಕ ಕ್ರಮಗಳೇನಿದೆ ಕಾರ್ಯಕ್ರಮಗಳೇನಂತಾರೆ ಅಹ್ ಅಂದ್ರೆ ಭಕ್ತರನ್ನ ಸೇರಿಸಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಇನ್ನೋ ಅದ್ಯಾವುದು ಮಾಡಬೇಡಿ ಅಂತ ಹೇಳೋ ಸಾಧ್ಯತೆಯೇ ದಟ್ಟುವ ಕಂಡು ಬರ್ತಾ ಇದೆ ಸಭೆ ಮತ್ತು ಸಮಾರಂಭಗಳು ಮದುವೆಗೆ ಅವಕಾಶ ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ ಬಟ್ ಅದನ್ನು ಬಿಟ್ಟು ಉಳಿದಂತಹ ಸಭೆ ಮಾಡ್ತೀನಿ ಜನರನ್ನು ಸೇರಿಸ್ತೀನಿ ಸಮಾರಂಭ ಮಾಡ್ತೀನಿ ನಾನು ಸಾವಿರಾರು ಜನ ಸೇರಿಸಿ ಅಂದ್ರೆ ಇನ್ನೂ ಅದಕ್ಕೂ ಕೂಡ ಸದ್ಯಕ್ಕೆ ಅವಕಾಶ ಕೊಡುವ ರೀತಿ ಕಾಣಿಸ್ತಾ ಇಲ್ಲ ಇವೆಲ್ಲವನ್ನ ನಿರ್ಬಂಧವನ್ನ ಮುಂದುವರಿಸೋ ಸಾಧ್ಯತೆಯೇ ದಟ್ಟವಾಗಿದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಂಟರ್ಟೈನ್ಮೆಂಟ್ ಕೊಡುವಂತಹ ಯಾವುದೇ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ರಾಜಕೀಯ ಕಾರ್ಯಕ್ರಮಗಳಾಗಿರ್ಬೋದು ಸಭೆ ಸಮಾರಂಭಗಳಾಗಿರ್ಬೋದು ಇವ್ಯಾವಕ್ಕೂ ಕೂಡ ಸದ್ಯ ಅಲೋಡ್ ಮಾಡುವಂತಹ ಕಾಣಿಸ್ತಾ ಇಲ್ಲ ಅಲೋ ಮಾಡಲ್ಲ ನಿರ್ಬಂಧವನ್ನ ಮುಂದುವರಿಸ್ತಾರೆ ಅಂತಲೇ ಹೇಳಲಾಗ್ತಾ ಇದೆ ರಾಜಕೀಯ ಸಮಾವೇಶಗಳಾಗಿರ್ಬೋದು ಅಥವಾ ಪ್ರತಿಭಟನೆಗಳಾಗಿರ್ಬೋದು ಯಾವುದಕ್ಕೂ ಕೂಡ ಸದ್ಯಕ್ಕೆ ಅವಕಾಶ ಮಾಡಿಕೊಡೋ ರೀತಿ ಕಾಣಿಸ್ತಾ ಇಲ್ಲ ರಾಜಕೀಯ ಸಮಾವೇಶಗಳು ಜೊತೆಗೆ ಪ್ರತಿಭಟನೆಗಳು ಅನಂತರ ಈ ರೀತಿಯಾಗಿ ನಾವು ನೋಡ್ಕೊಂಡು ಹೋಗ್ಬೋದು ಇವೆಷ್ಟಕ್ಕೂ ಕೂಡ ಮೂರನೇ ಹಂತದ ಅನ್ಲಾಕ್ ಆದರೂ ಕೂಡ ನಿರ್ಬಂಧವನ್ನ ಮುಂದುವರೆಸ್ತಾರೆ ಅಂತ ನಮ್ಮ ಬೆಂಗಳೂರು ಮತ್ತಷ್ಟು ಅನ್ಲಾಕ್ ಆಗೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಬೆಂಗಳೂರಿನಲ್ಲಿ ಅನ್ಲಾಕ್ ಸ್ಟೇಜ್ ತ್ರೀಗೆ ಬಿಬಿಎಂಪಿಯ ಪ್ಲಾನ್ ಏನು ಹೇಗೆ ಸಿದ್ಧ ಆಗ್ತಾ ಇದೆ ಬಿಬಿಎಂಪಿಯ ಅನ್ಲಾಕ್ ನ ನೀಲನಕ್ಷೆ ಬೆಂಗಳೂರಿನಲ್ಲಿ ಯಾವುದೆಲ್ಲ ಅನ್ಲಾಕ್ ಆಗತ್ತೆ ಸೋಮವಾರದಿಂದ ಬೆಂಗಳೂರಲ್ಲಿ ಏನೆಲ್ಲ ಅನ್ಲಾಕ್ ಆಗೋ ಸಾಧ್ಯತೆ ಇದೆ ಹೋಗೋಣ ನಮ್ಮ ಬೆಂಗಳೂರು ವಿಚಾರಕ್ಕೆ ಬಂದ್ರೆ ಅಥವಾ ರಾಜಧಾನಿಯ ವಿಚಾರಕ್ಕೆ ಬಂದ್ರೆ ಅನ್ಲಾಕ್ ಗೆ ಇಲ್ಲೂ ಕೂಡ ಕೌಂಡ್ ಡೌನ್ ಶುರುವಾಗಿದ್ದು ಬೆಂಗಳೂರಿನಲ್ಲಿ ಅನ್ಲಾಕ್ ಸ್ಟೇಜ್ ತ್ರೀಗೆ ಬಿಬಿಎಂಪಿಯ ಪ್ಲಾನ್ ಏನು ನೋಡ್ತಾ ಹೋಗೋಣ ಬೆಂಗಳೂರಿನ ಮಾಲ್ಗಳಲ್ಲಿ ಶಾಪಿಂಗ್ಗೆ ಅವಕಾಶವನ್ನ ಕೊಡಬಹುದು ಮಾಲ್ಗಳ ವಿಚಾರಕ್ಕೆ ಬಂದಾಗ ಮಾಲ್ ಗಳನ್ನ ತೆರೆಯುತ್ತಾರೆ ಅನ್ನೋ ಸಾಧ್ಯತೆಯೇ ಹೆಚ್ಚಾಗಿ ಕಂಡು ಬರ್ತಾ ಇದೆ ಇನ್ನು ಶೇಕಡಾ ಐವತ್ತರಷ್ಟು ಗ್ರಾಹಕರೊಂದಿಗೆ ಮಾಲ್ ತೆರೆಯುವುದಕ್ಕೆ ಅವಕಾಶವನ್ನ ಮಾಡಿ ಕೊಡಬಹುದು ಅವೆಲ್ಲವನ್ನ ಕೂಡ ಮತ್ತೊಂದು ಗೈಡ್ಲೈನ್ಸ್ ಬಿಡ್ತಾರೆ ಹೆಂಗೆ ಐವತ್ತರಷ್ಟು ಜನರನ್ನೇ ಸೇರಿಸಬೇಕು ಉಳ್ದವ್ರಿಗೆ ಏನು ವಾಪಸ್ ಕಳಿಸದ ಇದೆಲ್ಲವನ್ನ ಒಂದು ಗೈಡ್ಲೈನ್ಸ್ ಮಾಡಿ ಬಿಡ್ತಾರೆ ಆ ಮಾಲ್ಗಳು ಕೂಡ ಒಂದೊಂದು ಕ್ಲಾರಿಟಿನ ತಗೊಂಡು ಅವರು ಒಂದು ರೀತಿಯ ಒಂದು ಗೈಡ್ಲೈನ್ಸ್ ಮಾಡ್ಕೊಳ್ತಾರೆ ಶೇಕಡ ಇನ್ನು ಥಿಯೇಟರ್ಗಳ ವಿಚಾರಕ್ಕೆ ಬರೋದಾದ್ರೆ ಶೇಕಡ ಐವತ್ತರಷ್ಟು ಪ್ರೇಕ್ಷಕರೊಂದಿಗೆ ಇವ್ರಿಗೂ ಕೂಡ ಸಿನಿಮಾ ಥಿಯೇಟರ್ನ ಓಪನ್ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡೋ ಸಾಧ್ಯತೆ ಇದೆ ಶೇಕಡ ಐವತ್ತರಷ್ಟು ಪ್ರೇಕ್ಷಕರೊಂದಿಗೆ ಸಿನಿಮಾ ಥಿಯೇಟರ್ ಓಪನ್ ಮಾಡುವಂತಹ ಸಾಧ್ಯತೆ ಕೂಡ ಬಹುತೇಕವಾಗಿ ಕಂಡು ಬರ್ತಾ ಇದೆ ಓಕೆ ಅದು ಈಸಿ ನೋಡಿದ್ವಿ ಕಳೆದ ಬಾರಿ ಎಲ್ಲ ಯಾವ ರೀತಿಯಾಗಿ ಮಾಡಿದ್ರು ಅಂತ ಇನ್ನು ಶಾಪಿಂಗ್ ಪ್ರಿಯರಿಗೆ ಗುಡ್ ನ್ಯೂಸ್ ಕೊಡಲು ಸಿದ್ಧತೆಯನ್ನ ಮಾಡ್ಕೊಂಡಿದೆ ಮಾಲ್ಗಳು ಓಪನ್ ಆಗ್ತವೆ ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಓಪನ್ ಆಗ್ತವೆ ಅಂದಮೇಲೆ ಅಫ್ಕೋರ್ಸ್ ಶಾಪಿಂಗ್ ಮಾಡೋಕೆ ಇಷ್ಟಪಡೋರಿಗೆ ಶಾಪಿಂಗ್ ಪ್ರಿಯರಿಗೆ ಗುಡ್ ನ್ಯೂಸ್ ಇದು ಅಂತಾನೆ ಹೇಳ್ಬೋದು ಇದಕ್ಕೂ ಕೂಡ ಸಿದ್ಧತೆ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ ಸರ್ಕಾರ ಶಾಪಿಂಗ್ ಕಾಂಪ್ಲೆಕ್ಸ್ಗೂ ಕೂಡ ಷರತ್ತು ಬದ್ಧ ನೋಡಿ ನೀವು ಅಲೋ ಮಾಡ್ತೀವಿ ಹೋಗಿ ಶಾಪಿಂಗ್ ಮಾಡಿ ಆದ್ರೆ ಕಂಡೀಷನ್ಸ್ ಇರುತ್ತೆ ಕಂಡೀಷನ್ಸ್ ಜೊತೆಗೆ ರೂಲ್ಸ್ ಫಾಲೋ ಮಾಡಿಕೊಂಡು ನಿಮ್ಮ ಶಾಪಿಂಗ್ ನೀವು ಮಾಡಿ ಅಂತ ಹೇಳುವ ಸಾಧ್ಯತೆ ಕೂಡ ಇದೆ ಜನರನ್ನ ಒಟ್ಟಿಗೆ ಹೋಗ್ಬೇಡಿ ತುಂಬಾ ಜನ ಹೋಗ್ಬೇಡಿ ಮಾಸ್ಕ್ ಹಾಕಿ ಹತ್ತಿರ ನಿಂತ್ಕೊಳ್ಬೇಡಿ ಎಲ್ಲಾ ಬಟ್ಟೆಗಳನ್ನ ಮುಟ್ಟೋ ಕೆಲಸವನ್ನ ಮಾಡಬೇಡಿ ಎಲ್ಲಾ ವಸ್ತುಗಳನ್ನ ಮುಟ್ಟೋ ಕೆಲಸ ಮಾಡಬೇಡಿ ಈ ರೀತಿಯಾಗಿ ಹೇಳ್ಬೋದು ಏನು ಸಮಯ ನಿಗದಿ ಮಾಡಿ ಶಾಪಿಂಗ್ ಕಾಂಪ್ಲೆಕ್ಸ್ ತೆರೆಯೋಕೆ ಅನುಮತಿ ಕೊಡೋ ಸಾಧ್ಯತೆ ಕೂಡ ಇದೆ ಸಮಯವನ್ನ ನಿಗದಿ ಮಾಡಿ ರಾತ್ರಿಯೆಲ್ಲ ಒಂಬತ್ತುವರೆ ಹತ್ತು ಗಂಟೆ ತನಕ ಇರ್ತಾ ಇತ್ತು ಹಿಂದೆಲ್ಲ ಬಟ್ ಈಗ ಅಷ್ಟೊಂದಿಲ್ಲ ಬಹುಶಃ ಈಗ ಏಳು ಗಂಟೆ ತನಕನೋ ಆರು ಗಂಟೆ ತನಕನೋ ಆ ರೀತಿಯಾಗಿ ಅವಕಾಶ ಮಾಡ್ಕೊಡ್ಬೋದು ಬೀದಿ ಬದಿ ತಿಂಡಿ ಸವಿಯೋದಕ್ಕೆ ಅವಕಾಶ ಸಿಗಬಹುದು ಚಾಟ್ಸ್ ವಿಚಾರಕ್ಕೆ ಬರೋದಾದ್ರೆ ಸಂಜೆ ಸಮಯದಲ್ಲಿ ಈ ಒಂದು ಚಾಟ್ಸ್ ತಿನ್ನೋಕೆ ಅಥವಾ ಬೀದಿ ಬದಿ ತಿಂಡಿ ಸವಿಯೋಕೆ ಅವಕಾಶ ಸಿಗ್ಬೋದು ಬಟ್ ನಿಮ್ಗೆ ಅನಿಸ್ತಾ ಇರ್ಬೋದು ಈಗಾಗಲೇ ಮಾಡ್ತಾ ಇದ್ದಾರಲ್ಲ ಅಂತ ಹೌದು ಕೆಲವೊಬ್ರು ಮಾರ್ತಾ ಇದ್ದಾರೆ ಈಗಲೂ ಕೂಡ ಬೀದಿ ಬದಿ ಅಂಗಡಿಯವರು ತೆಕ್ಕೊಂಡಿದ್ದಾರೆ ಇಲ್ಲ ಅಂತಲ್ಲ ಅಧಿಕೃತವಾಗಿ ಸರ್ಕಾರದ ಕಡೆಯಿಂದ ಕೂಡ ಈ ಸಲ ಗೈಡ್ ಲೈನ್ಸ್ ಹೊರಡಿಸೋ ಸಾಧ್ಯತೆ ಬಹುತೇಕವಾಗಿದೆ ಬೀದಿ ಬದಿ ಫುಡ್ ಸ್ಟ್ರೀಟ್ ತೆರೆಯೋಕೆ ಅನುಮತಿ ಕೊಡೋ ಸಾಧ್ಯತೆ ಇದೆ ಬಟ್ ಒಂದಷ್ಟು ಕಡೆ ಹೆಂಗೆ ಫುಡ್ ಸ್ಟ್ರೀಟ್ ಅಂದ್ರೆ ನೈಟ್ ಎಲ್ಲ ತೆಗೆದಿರ್ತವೆ ಬಹುಶಃ ಅವಕ್ಕೆಲ್ಲ ಸದ್ಯಕ್ಕೆ ನಿರ್ಬಂಧ ಹೇರ್ತಾರೆ ಅಂತ ಕಾಣುತ್ತೆ ರಾತ್ರಿಯಲ್ಲ ಹನ್ನೆರಡುವರೆ ಒಂದು ಗಂಟೆ ತನಕ ಎಷ್ಟೋ ಕಡೆ ತೆರೆದಿರುತ್ತವೆ ಫುಡ್ ಸ್ಟ್ರೀಟ್ ಅನ್ನುವಂಥದ್ದು ಚಾಟ್ ಸೆಂಟರ್ ಪಾನಿಪುರಿ ಅಂಗಡಿಗಳಿಗೆ ಅನುಮತಿ ಕೊಡೋ ಸಾಧ್ಯತೆ ಟೋಟಲ್ ಇವೆಲ್ಲವೂ ಬೀದಿ ಬದಿ ಅಂಗಡಿಗಳ ವಿಚಾರಕ್ಕೆ ಬರುತ್ತೆ ಹೋಟೆಲ್ಗಳನ್ನ ಬಿಟ್ಟರೆ ಇನ್ನು ನೆಕ್ಸ್ಟ್ ಇವೆಲ್ಲ ಸಿಗುವಂಥದ್ದು ಬೀದಿ ಬದಿ ಸೈಡ್ನಲ್ಲೇ ಸೊ ಅವರುಗಳಿಗೆ ಅವಕಾಶ ಕೊಡೋ ಸಾಧ್ಯತೆ ಇದ್ದು ನಿಗದಿತ ಸಮಯವನ್ನು ಫಿಕ್ಸ್ ಮಾಡಿ ಇವರಿಗೆ ಅನುಮತಿ ಕೊಡೋ ಸಾಧ್ಯತೆ ಇದೆ ನೋಡಿ ನೀವು ನಾಲ್ಕು ಗಂಟೆಯಿಂದ ಏಳು ಗಂಟೆ ತನಕ ಮಾಡ್ಕೊಳ್ಳಿ ಅಥವಾ ಎಂಟು ಗಂಟೆ ತನಕ ಮಾಡಿ ಈ ರೀತಿಯಾಗಿ ಅವಕಾಶ ಕೊಡೋ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ